ಹಿರಿಯ ನಟಿ ಜಯಂತಿ ಅವರು ಇನ್ನಿಲ್ಲ ಅಭಿನಯ ಶಾರದೆ ಅಂತ ಕರೆಸಿಕೊಳ್ಳತಾ ಇದ್ದಂತ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಬರ್ತಾ ಇದೆ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಹಿರಿಯ ನಟಿ ಜಯಂತಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅಭಿನಯ ಶಾರದೆ ಎಂದು ಕರೆಯಲ್ಪಡತಾ ಇದ್ದಂತ ಜಯಂತಿ ಅವರು ದಕ್ಷಿಣ ಭಾರತ ಚಿತ್ರರಂಗದ ಮೇರು ನಟಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲೆಲ್ಲ ಸೇರಿ ಸುಮಾರು 500 ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಅಭಿನಯ ಶಾರದೆ ಅಂತ ಕರೆಸಿಕೊಳ್ಳತಾ ಇದ್ದಂತ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗ ಬರ್ತಾ ಇದೆ 76 ವರ್ಷ ವಯಸ್ಸಾಗಿತ್ತು ಜಯಂತಿ ಅವರಿಗೆ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಜಯಂತಿ ಅವರು ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗಷ್ಟೇ ಬರ್ತಾ ಇರುವಂತದ್ದು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಂ ಆಗಿರಬಹುದು ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ ಜಯಂತಿ ಅವರು ಅವರ ನಟನೆಯನ್ನ ನೋಡಿನೇ ಅಭಿನಯ ಶಾರದೆ ಅನ್ನುವಂತ ಬಿರುದು ಸಿಕ್ಕಿತ್ತು ಅವರಿಗೆ 500 ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ 1950 ರಲ್ಲಿ ಕರ್ನಾಟಕದ ಬಳ್ಳಾರಿಯಲ್ಲಿ ಜನಿಸಿದಂತವರು ಜಯಂತಿ ಅವರು ಮೂಲ ಹೆಸರು ಕಮಲ ಕುಮಾರಿ ಅಂತ ತಂದೆ ಬಾಲಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದರು ತಾಯಿ ಸಂತಾನ ಲಕ್ಷ್ಮಿ ಅವರು ಸಾಕಷ್ಟು ಮೂವಿಗಳಲ್ಲಿ ನಟನೆಯನ್ನ ಮಾಡಿದಂತ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗಷ್ಟೇ ಬರ್ತಾ ಇದೆ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಸೇರಿದಂತೆ ಸಾಕಷ್ಟು ಅವಾರ್ಡ್ ಗಳು ಕೂಡ ಜಯಂತಿ ಅವರಿಗೆ ಸಲ್ಲಿರುವಂತದ್ದು ನಿಮಗೆ ಗೊತ್ತಿದೆ ರಾಜಕುಮಾರ್ ಅವರಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲಾ ಚಿತ್ರರಂಗದ ಹಿರಿಯ ಕಲಾವಿದರ ಜೊತೆ ನಟನೆಯನ್ನ ಮಾಡಿದಂತವರು ಜಯಂತಿ ಅವರು ಆ 60s ಇಂದ ತುಂಬಾ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಂತ ನಟಿಯರ ಪೈಕಿ ಜಯಂತಿ ಅವರು ಕೂಡ ಒಬ್ಬರು ಅದು ಕನ್ನಡ ಚಿತ್ರರಂಗದಲ್ಲಿ ಟಾಪ್ ನಟಿಯರ ಪೈಕಿ ಜಯಂತಿ ಅವರ ಹೆಸರು ಕೂಡ ನಿಂತುಕೊಳ್ಳುತ್ತೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗನೆ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದಂತವರು ಜಯಂತಿ ಅವರು ರಾಜಕುಮಾರ್ ಅವರು ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ನಾಯಕ ನಟರುಗಳ ಜೊತೆ ಅವರು ಅಭಿನಯವನ್ನ ಮಾಡಿದ್ರು ಅವರಿಗೆ ಮೊದಲ ಬಾರಿಗೆ ಫಿಲಂ ಅವಾರ್ಡ್ ಸಿಕ್ಕಿದ್ದು ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಸಿಕ್ಕಿದ್ದು ಎಡಕಲ ಗುಡ್ಡದ ಮೇಲೆ 1973 ರಲ್ಲಿ ತುಂಬಾ ಅತ್ಯದ್ಭುತ ಯಶಸ್ಸನ್ನ ತಂದುಕೊಟ್ಟಂತ ಚಿತ್ರ ಜಯಂತಿ ಅವರಿಗೆ ತುಂಬಾ ಬೋಲ್ಡ್ ಆಗಿ ನಟಿಸಿದ್ರು ಜಯಂತಿ ಅವರು ಆ ಚಿತ್ರದಲ್ಲಿ ಅಭಿನಯ ಶಾರದೆ ಅಂತನೇ ಖ್ಯಾತಿಯನ್ನ ಪಡೆದಿದ್ದಂತವರು ಪಂಚಭಾಷೆ ತಾರೆಯಾಗಿದ್ದಂತ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗ ಬರ್ತಾ ಇದೆ ಜಯಂತಿ ಅವರು 76 ವರ್ಷ ವಯಸ್ಸಾಗಿತ್ತು ಅವರಿಗೆ ಜನವರಿ 6 1945 ರಂದು ಜನಿಸಿದ್ರು ಜಯಂತಿ ಅವರು 76 ವರ್ಷ ವಯಸ್ಸಾಗಿತ್ತು ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಜಯಂತಿ ಅವರು ಅವರಿನ್ನಿಲ್ಲ ಅನ್ನುವಂತ ಸುದ್ದಿ ಈಗಷ್ಟೇ ಅಪ್ಡೇಟ್ ಆಗ್ತಾ ಇರುವಂತದ್ದು 500 ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಆಲ್ಮೋಸ್ಟ್ ಭಾರತದ ಪ್ರಮುಖ ಭಾಷೆಗಳಲ್ಲಿ ಅವರು ನಟನೆಯನ್ನ ಮಾಡಿದಂತದ್ದು ಕನ್ನಡ ತೆಲುಗು ತಮಿಳು ಹಿಂದಿ ಮರಾಠಿ ಎಲ್ಲಾ ಭಾಷೆಗಳಲ್ಲಿ ನಟಿಸಿದಂತಹ ಪಂಚಭಾಷೆ ತಾರೆ ಅಂತನೂ ಕೂಡ ಖ್ಯಾತಿಯನ್ನ ಪಡೆದಿದ್ರು ಜಯಂತಿ ಅವರು ಅವರು ನಟಿಸಿದಂತಹ ಒಂದು ಚಿತ್ರಗಳ ಸಂಖ್ಯೆನೇ 500 ಕ್ಕೂ ಹೆಚ್ಚು ಇದೂ ಕೂಡ ಒಂದು ರೀತಿಯಾದಂತಹ ದಾಖಲನೆ ಅವರು ನಟಿಯಾಗಿ ಇಷ್ಟೊಂದು ಚಿತ್ರಗಳಲ್ಲಿ ನಟಿಸಿದ್ದಂಥವರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರನ್ನ ಮಾಡಿದಂತಹ ನಟಿಯರ ಪೈಕಿ ಇವರು ಕೂಡ ಅಗ್ರಗಣ್ಯರು ಜಯಂತಿ ಅವರು ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಈಗಷ್ಟೇ ಬರ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ ಒಂದು 1960s ಅಲ್ಲಿ 1960 70 80 ರಲ್ಲಿ ತುಂಬಾ ಪ್ರಖ್ಯಾತಿಯನ್ನ ಪಡೆದಿದ್ದಂಥವರ ಪೈಕಿ ಜಯಂತಿ ಅವರು ಕೂಡ ಒಬ್ಬರು ಆ ಸಂದರ್ಭದಲ್ಲಿ ತುಂಬಾ ದೊಡ್ಡ ಯಶಸ್ಸು ಸಿಕ್ಕಿತ್ತು ಅವರಿಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮರಾಠಿ ಲ್ಯಾಂಗ್ವೇಜ್ಗಳಲ್ಲಿ ಅವರು ನಟನೆಯನ್ನ ಮಾಡಿದ್ರು ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ ಅವರಿಗೆ ಬಂದಿತ್ತು 4 ಟೈಮ್ಸ್ ಅಂದ್ರೆ 4 ಬಾರಿ ಅವರಿಗೆ
ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಸಿಕ್ಕಿತ್ತು ಜಯಂತಿ ಅವರಿಗೆ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗ ಬರ್ತಾ ಇದೆ ಕಮಲ ಕುಮಾರಿ ಅಂತ ಅವರ ಮೂಲ ಹೆಸರು ಕಮಲ ಕುಮಾರಿ ಅಂತ ಚಿತ್ರರಂಗಕ್ಕೆ ಎಂಟ್ರಿ ಆದ ನಂತರ ಅವರಿಗೆ ಜಯಂತಿ ಅನ್ನುವಂತ ಹೆಸರು ಸಿಗುತ್ತೆ ಆದ್ಮೇಲೆ ಅವರ ನಟನೆಯನ್ನ ನೋಡಿನೇ ಅಭಿನಯ ಶಾರದೆ ಅನ್ನುವಂತ ಬಿರುದು ಕೂಡ ಸಿಗುತ್ತೆ ಜಯಂತಿ ಅವರಿಗೆ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗಷ್ಟೇ ಬರ್ತಾ ಇರುವಂತದ್ದು ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಜನಮಾನಸದಲ್ಲಿ ಉಳಿದಿದ್ದಂತ ನಟಿ ಜಯಂತಿ ಅವರು ಆದರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು 1960 ರಿಂದ ಅವರು ಸಿನಿಮಾ ಜರ್ನಿಯಲ್ಲಿ ಅಂದ್ರೆ ಅವರ ಸಿನಿಮಾ ಜರ್ನಿ ಶುರುವಾಗುತ್ತೆ ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದಂತ ಕೀರ್ತಿ ಇದೆ ಜಯಂತಿ ಅವರಿಗೆ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಟಿ ಸುಧಾರಾಣಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಧಾರಾಣಿ ಅವರ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಸಂಪರ್ಕ ಕಡಿತಗೊಂಡಿರುವಂತದ್ದು ಹಿರಿಯ ನಟಿ ಸುಧಾರಾಣಿ ಅವರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ರು ಇಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಜನಮಾನಸದಲ್ಲಿ ಉಳ್ಕೊಂಡಿದ್ದಂತ ನಟಿಯರ ಪೈಕಿ ಜಯಂತಿ ಅವರು ಕೂಡ ಒಬ್ಬರು ಆದರೆ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿ ಈಗಷ್ಟೇ ಬರ್ತಾ ಇದೆ 76 ವರ್ಷ ವಯಸ್ಸಾಗಿತ್ತು ಜಯಂತಿ ಅವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಜಯಂತಿ ಅವರು ಅವರು ವಿಧಿವಶರಾಗಿರುವಂತ ಸುದ್ದಿ ಬರ್ತಾ ಇರುವಂತದ್ದು 500 ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತವರು ಜಯಂತಿ ಅವರು ಅಭಿನಯ ಶಾರದೆ ಅನ್ನುವಂತ ಬಿರುದನ್ನ ಕೂಡ ಪಡೆಕೊಂಡಿದ್ರು ಅವರ ಅಭಿನಯದ ಮುಖಾಂತರ ಇಷ್ಟು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ದಂತವರು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸುಧಾರಾಣಿ ಅವರು ನಮಸ್ಕಾರ ಮೇಡಮ್ ನಿಮಗೂ ಕೂಡ ಗೊತ್ತಿದೆ ಜಯಂತಿ ಅವರು ಇನ್ನಿಲ್ಲ ಅನ್ನುವಂತದ್ದು ಅವರ ಬಗ್ಗೆ ಹೇಳೋದಾದರೆ ಏನು ಮಾತನಾಡ್ತೀರಾ ತುಂಬಾ ದೊಡ್ಡ ಲಾಸ್ ಆಗಿದೆ ವೆರಿ ಶಾಕಿಂಗ್ ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲು ಏನ್ ಹೇಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಂತ ಒಂದ್ ಮೇರು ನಟಿ ಒಳ್ಳೆ ಕಲಾವಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಒಳ್ಳೆ ಮೃದು ಹೃದಯದ ಒಬ್ರು ತಾಯಿನ ಕಳ್ಕೊಂಡಿದೀವಿ ನಿಜವಾಗ್ಲು ತುಂಬಾನೇ ಬೇಜಾರಾಗ್ತಾ ಇದೆ ನನ್ನ ಕೆರಿಯರ್ ನಾನು ಫಸ್ಟ್ ಫಿಲಂ ಅವ್ರ ಜೊತೆನೆ ಆಕ್ಟ್ ಮಾಡಿದ್ದು ನನ್ನ ಪ್ರಾಬಬ್ಲಿ ಎರಡನೇ ದಿನ ಶೂಟಿಂಗ್ ಮೂರನೇ ದಿನ ಶೂಟಿಂಗ್ ಅವ್ರ ಜೊತೆನೆ ಇದ್ದಿದ್ದು ಇತ್ತೀಚೆಗೆ ಮೀಟ್ ಮಾಡಕ್ ಆಗಿತ್ತಿಲ್ಲ ನಾವ್ ಯಾವಾಗ್ಲೂ ಎಲ್ರೂ ಮನೆಗೂ ಹೋಗಿ ಈ ತರ ಮೀಟ್ ಮಾಡ್ತಾ ಇದ್ವಿ ಈ ಸತಿ ಆಗ್ಲಿಲ್ಲ ಈ ಸೆಕೆಂಡ್ ವೇವ್ ಅದು ಇದು ಅನ್ಕೊಂಡು ಅಂಡ್ ಅವರು ಇತ್ತೀಚೆಗೆ ಮನೇನು ಒಂದ್ ಎರಡ್ ಮೂರ್ ಸತಿ ಬದಲಾಯಿಸಿದ್ರಿಂದ ಕರೆಕ್ಟ್ ಆಗಿ ಡೀಟೇಲ್ಸ್ ಇಟ್ಟಿಲ್ಲ ಇಟ್ಸ್ ವೆರಿ ಶಾಕಿಂಗ್ ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲು ನಂಬಕ್ ಆಗ್ತಾ ಇಲ್ಲ ಜಯಂತಿ ಅವರು ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನು ಅವರನ್ನ ಈ ವಿಚಾರದಲ್ಲಿ ಮಾತ್ರ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸೋದಾದ್ರೆ ನಿಮ್ಗೆ ಅವರು ಎಷ್ಟು ಪ್ರೀತಿ ತೋರ್ಸೋರು ಅಂತಂದ್ರೆ ಅದನ್ನ ಏನಂತಾರೆ ಬರೀ ಮಾತಲ್ಲಿ ಹೇಳೋದಕ್ ಸಾಧ್ಯ ಇಲ್ಲ ನಾನು ಫಸ್ಟ್ ಟೈಮ್ ಆನಂದ್ ಅಲ್ಲ ಅವ್ರ ಜೊತೆ ಅವಾಗ ಆಕ್ಟ್ ಮಾಡುವಾಗ್ಲೂ ಅಷ್ಟೇ ನಂದು ಆ ಇಂಟ್ರೊಡಕ್ಷನ್ ಸೀನ್ ಫಾಲೋಯಿಂಗ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ನಾನು ಅವ್ರ ಹಿಂದೆ ನೋಡಿ ಯಾರೋ ಮುಟ್ಕ ಹಾಕಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ ಆ ಸೀನ್ ಫಸ್ಟ್ ಶೂಟ್ ಮಾಡಿದ್ದು ನನ್ಗೆ ಅನ್ನಿಸ್ಲೇ ಇಲ್ಲ ಅವ್ರು ಅಷ್ಟು ದೊಡ್ಡ ಕಲಾವಿದೆ ಅಷ್ಟು ಒಂಥರ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಅಷ್ಟು ಫ್ರೆಂಡ್ಲಿ ಆಗಿರ್ತಾ ಇದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ತೋರಿಸ್ತಾ ಇದ್ದಂತ ಪ್ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಮರೆಯೋದಕ್ ಸಾಧ್ಯನೇ ಇಲ್ಲ ಅಷ್ಟು ಎನ್ಕರೇಜಿಂಗ್ ಆಗಿರೋರು ಆಮೇಲೆ ಆನಂದ್ ಡಬ್ಬಿಂಗ್ ಮಾಡುವಾಗ ಒಂದಿನ ಬಂದ್ ಹೇಳಿದ್ರು ನಿಮ್ ವಾಯ್ಸ್ ನನ್ ವಾಯ್ಸ್ ತರನೇ ಇದೆ ಅಂತ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಎವರ್ ರಿಸೀವ್ಡ್ ಅದು ಅಂತವರಿಂದ ನಿಮ್ಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಇನ್ನು ಸ್ಟಾರ್ಟಿಂಗ್ ಬಂದಿದ್ರಿ ಮೊದಲ ಚಿತ್ರ ಇವ್ರ ಜೊತೆನೆ ಅಭಿನಯ ಮಾಡಿದ್ದು ನೀವು ಅಭಿನಯ ಶಾರದೆ ಅನ್ನುವಂತ ಬಿರುದು ಬೇರೆ ಇತ್ತು ಜಯಂತಿ ಅವರಿಗೆ 500 ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದಂತವರು ಹೌದು ಹೌದು
ಇದು ಏನಂತಾರೆ ಎಕ್ಸ್‌ಪ್ರೆಷನ್ಸ್ ಬಗ್ಗೆ ಕಣ್ಣು ಹೆಂಗೆ ಒಬ್ಬರು ಕಲಾವಿದರಿಗೆ ಕಣ್ಣು ತುಂಬಾ ಮುಖ್ಯ ನಾವು ಎಕ್ಸ್‌ಪ್ರೆಷನ್ಸ್ ಹೆಂಗ್ ಕೊಡಬೇಕು ಅದು ಪರ್ಟಿಕ್ಯುಲರ್ಲಿ ಕಣ್ಣಲ್ಲಿ ಕಾಣಿಸ್ಬೇಕು ಬರೀ ಡೈಲಾಗ್ ಹೇಳೋದು ಅಥವಾ ಆಕ್ಟ್ ಮಾಡ್ಬಿಟ್ಟು ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ ಕಣ್ಣು ಹೆಂಗೆ ಒಬ್ಬ ಕಲಾವಿದ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡೋರು ಐ ಮೇಕಪ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡೋರು ಸೊ ಹಂಗಾಗಿ ಥ್ಯಾಂಕ್ ಯು ಸುಧಾರಾಣಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಜಯಂತಿ ಅವರನ್ನ ನೆನೆಸ್ಕೊಳ್ತಾ ಮಾತನಾಡ್ತಿದ್ರು ಸುಧಾರಾಣಿ ಅವರು ನಾನು ನಟಿಸಿದ ಮೊದಲ ಚಿತ್ರ ಆನಂದ ಚಿತ್ರದಲ್ಲಿ ಜಯಂತಿ ಅವರ ಜೊತೆ ನಾನು ಅಭಿನಯಿಸಿದ್ದೆ ಆ ಸಂದರ್ಭದಲ್ಲಿ ಸಾಕಷ್ಟು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ರು ತುಂಬ ಮೃದು ಸ್ವಭಾವದವರು ಜಯಂತಿ ಅವರು ಆದರೆ ಅವರು ನನಗೆ ಯಾವ ರೀತಿಯಾಗಿ ಆ್ಯಕ್ಟಿಂಗನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಟಿಪ್ಸನ್ನು ಕೂಡ ನೀಡ್ತಾ ಇದ್ರು ಅಂತ ಸುಧಾರಾಣಿ ಅವರು ಹೇಳ್ತಾ ಇದ್ರು ಈ ವಿಚಾರ ನಿಜಕ್ಕೂ ಶಾಕಿಂಗ್ ನ್ಯೂಸ್ ನನಗೆ ಈ ಈ ಹಿಂದೆ ಆ್ಯಕ್ಚುಲಿ ಕೊರೋನಾಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಯಾವಾಗಲೂ ಭೇಟಿ ಆಗ್ತಾ ಇದ್ರು ಒಬ್ಬರು ಮನೆಗೊಬ್ಬರು ಹೋಗುವಂಥದ್ದು ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ವಿ ಬಟ್ ಕೊರೋನಾ ಬಂದಾದ್ಮೇಲಿಂದ ಗೊತ್ತಿರಲಿಲ್ಲ ಅವ್ರು ಎಲ್ಲಿದ್ರು ಅಂದ್ಬಿಟ್ಟು ಯಾಕೆಂದ್ರೆ ಒಂದು ಮೂರ್ನಾಲ್ಕು ಮನೆ ಕೂಡ ಚೇಂಜ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಮಾತಾಡ್ಸ್ಲಿಕ್ಕೂ ಕೂಡ ಆಗಿರಲಿಲ್ಲ ಈ ಕೆಲವು ದಿನಗಳ ಹಿಂದೆಯಿಂದ ಬಟ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಕೇಳ್ತಿದ್ದ ಹಾಗೆ ಶಾಕ್ ಆಯಿತು ಅಂತ ಸುಧಾರಾಣಿಯವರು ಮಾತನಾಡ್ತಾ ಇದ್ರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅಭಿನಯ ಶಾರದೆ ಅಂತ ಬಿರುದನ್ನು ಪಡ್ಕೊಂಡಿದ್ದಂಥ ಜಯಂತಿ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಸ್ಯಾಂಡಲ್ವುಡ್ಗೆ ಸಹಜವಾಗಿ ಆಘಾತವನ್ನು ಉಂಟು ಮಾಡುತ್ತೆ ಏಕೆಂದರೆ ಇವರು ಮೇರು ಕಲಾವಿದರು ಇನ್ನಿಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾದಂಥ ಒಂದು ಆಘಾತ ಅದು ನೋ ನಮ್ಮ ಜೊತೆ ಮಾತಾಡಲಿಕ್ಕೆ ಅನಂತ್ ನಾಗ್ ಅವರು ಹಿರಿಯ ನಟರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಸುದ್ದಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಅಂತ ಕಾಣಿಸುತ್ತೆ ಜಯಂತಿ ಅವರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ ಈ ಟೈಮ್ನಲ್ಲಿ ನಾನು ನನ್ನ ಯವನದಲ್ಲಿ ಅನೇಕ ಅವರ ಚಿತ್ರಗಳನ್ನು ನೋಡಿದ್ದೆ ಬಹಳ ಪ್ರತಿಭಾವಂತ ನಟಿಯವರು ಬಹಳ ತೀವ್ರವಾದ ಆಳವಾದ ಪಾತ್ರ ಅಭ್ಯಾಸ ಮಾಡಿ ಸುಂದರವಾದ ಒಂದು ರೀತಿಯ ಪಾತ್ರಗಳನ್ನು ವಹಿಸುತ್ತಿದ್ರು ನನಗೆ ಅವರ ಜೊತೆ ನಟಿಸುವ ಭಾಗ್ಯ ಸಿಕ್ಕಿದ್ದು ಮೊಟ್ಟ ಮೊದಲು ನಮ್ಮ ಬಿ ಮಲ್ಲೇಶ್ ನಿರ್ದೇಶಕರವರ ನನ್ನ ದೇವರಂತ ಚಿತ್ರದಲ್ಲಿ ಮಾಡುವಾಗ ನನಗೊಂದು ಸತ್ಯ ಹರಿಶ್ಚಂದ್ರ ಎಪಿಸೋಡ್ ಬರುತ್ತೆ ಆ ಹರಿಶ್ಚಂದ್ರದಲ್ಲಿ ಅವರು ಚಂದ್ರಮತಿಯಾಗಿ ಕಾಣಿಸ್ಕೊಂಡಿದ್ರು ಅವರ ಜೊತೆ ಆ ಒಂದು ಗಂಧಪದ್ಯ ಇತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು ಕನಸಿನೋಳು ಮನಸ್ಸಿನೋಳು ಮಾತು ಮತ್ತಿ ಮನಸ್ಸಿನೋಳು ಕನಸಿನೋಳು ಮನಸ್ಸಿನೋಳು ಮಾತು ಮತ್ತಿ ಮನಸ್ಸಿನೋಳು ಅಂತ ಇನಿತಾದಡೆ ಹುಸಿ ಇರುತ್ತೆ ಆ ರೀತಿ ಇರುತ್ತದೆ ಬಹಳ ಮನೋಜ್ಞವಾಗಿ ಅವರು ಅದರಲ್ಲಿ ಅಭಿನಯಿಸಿದ್ರು ಆ ಚಿತ್ರ ಬಹಳ ಯಶಸ್ವಿ ಆಗಿತ್ತು ನಂತರ ನನ್ನ ತಮ್ಮನ ನಿರ್ದೇಶನದಲ್ಲಿ ನಾವೇ ನಿರ್ಮಾಣ ಮಾಡಿ ಜನ್ಮ ಜನ್ಮದ ಅನುಬಂಧ ಚಿತ್ರದಲ್ಲಿ ಕೂಡ ನನಗೆ ಅದರಲ್ಲಿ ಎರಡು ಪಾತ್ರ ಬರುತ್ತೆ ಅದರಲ್ಲಿ ಒಂದು ಪಾತ್ರಕ್ಕೆ ಅವರು ನನ್ನ ಪತ್ನಿಯಾಗಿ ಅದರಲ್ಲಿ ನಟಿಸಿದ್ದು ಇನ್ನೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿದೆ ಬಹಳ ಉತ್ತಮ ನಟಿ ನಮ್ಮ ಕನ್ನಡದ ಬಹಳ ಹೆಮ್ಮೆಯ ನಟಿ ಇತರೆ ಭಾಷೆಗಳಲ್ಲಿ ಕೂಡ ಅವರು ತುಂಬಾ ನಟಿಸಿದ್ದಾರೆ ಪ್ರಖ್ಯಾತರಾಗಿದ್ದಾರೆ ಇವತ್ತು ಅವರು ನಿರ್ಗಮಿಸಿದ್ದು ಕೇಳಿ ವಿಷಾದವಾಯಿತು ಅವರ ಅಭಿನಯದ ಮುಖಾಂತರನೇ ಅಭಿನಯ ಶಾರದೆ ಅನ್ನುವಂತ ಬಿರುದನ್ನ ಪಡ್ಕೊಂಡಿದ್ದಂತವ್ರು ಈ ರೀತಿಯಾದಂತ ಬಿರುದುಗಳನ್ನ ಪಡ್ಕೊಳ್ಳಿಕ್ಕೆ ಅವರ ಅಭಿನಯ ಎಷ್ಟು ಮಟ್ಟಿಗೆ ಜನರ ಮನಸ್ಸನ್ನ ಮುಟ್ಟಿರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಷ್ಟು ಜನಮಾನಸದಲ್ಲಿ ಬೆರ್ತು ಹೋಗಿದ್ರು ಅಂತ ಕೂಡ ಆಗುತ್ತಲ್ವ ಸರ್ ಅದನ್ನೇ ಹೇಳ್ತಾ ಇದ್ದೆ ಅದನ್ನೇ ಹೇಳ್ತಾ ಇದ್ದೆ ಇವತ್ತು ಅಭಿನವ ಶಾರದೆ ಅಂತ ಹೇಳಿದ್ರಿ ಇವತ್ತು ಅವರು ನಿರ್ಮಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಅಂತ ನಾನು ಶ್ರೀಕೃಷ್ಣನಲ್ಲಿ ಭಾರತ ಸರ್ ನಿಮ್ಮ ಮತ್ತೆ ಅವರ ಒಡನಾಟ ಯಾವ ರೀತಿಯಾಗಿತ್ತು ಸರ್ ಅನಂತ್ ನಾಗ್ ಅವರು ಹಿರಿಯ ನಟರು ಅವ್ರ ಜೊತೆನೂ ಕೂಡ ಒಂದು ಚಿತ್ರದಲ್ಲಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನೆಸ್ಕೊಳ್ತಾ ಇದ್ರು ಅವರ ಒಂದು ಮುಗ್ಧತೆ ಅವರ ನಟನೆಯ ಬಗ್ಗೆ ಅನಂತ್ ನಾಗ್ ಅವರು ಮಾತನಾಡ್ತಿದ್ರು ಸಹಜವಾಗಿ ಚಿತ್ರರಂಗಕ್ಕಂತೂ ಒಂದು ಆಘಾತ ಯಾಕೆಂದ್ರೆ ಪಂಚಭಾಷೆ ತಾರೆ ಜಯಂತಿ ಅವರು ಅವರಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ
ಹಿರಿಯ ನಟಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಫಾಲೋ ಮಾಡುತ್ತಿದ್ದಂತವರು ತುಂಬಾ ಜನ ಏಕೆಂದರೆ ಜಯಂತಿ ಅವರು ಆ ರೀತಿಯಾಗಿ ನಟನೆಯನ್ನ ಮಾಡ್ತಾ ಇದ್ದರು ಬರಿ ಕನ್ನಡದಲ್ಲಿ ಮಾತ್ರ ಅಲ್ಲ ಪಂಚಭಾಷೆ ತಾರೆ ಅಂದ್ರೆ ಈ ಕನ್ನಡ ತೆಲುಗು ತಮಿಳು ಹಿಂದಿ ಮರಾಠಿ ಭಾಷೆಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದಂತವರು 500 ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ರು ಅಂದ್ರೆ ಊಹಿಸಿಕೊಳ್ಳಬೇಕು ಅವರ ನಟನೆಗೆ ಯಾವ ರೀತಿಯಾದಂತ ಒಂದು ಬೇಡಿಕೆ ಇತ್ತು ಅಂತ ಸೇನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವರಾಜ್ ಕುಮಾರ್ ಸರ್ ನೀವು ಗಮನಿಸ್ತಾ ಇದ್ರಿ ಜಯಂತಿ ಅವರು ಏನಿಲ್ಲ ಅನ್ನುವಂತ ಸಹಜವಾಗಿ ನಿಮಗೆ ಆಘಾತ ನಿಮ್ಮ ಮೊದಲ ಚಿತ್ರ ಆನಂದ ಚಿತ್ರದಲ್ಲಿ ಇವರು ಕೂಡ ಇದ್ದರು ಅಭಿನಯ ಶಾರದೆ ಅನ್ನುವಂತ ಬಿರುದಾಂಕಿತರು ಜಯಂತಿ ಅವರ ಬಗ್ಗೆ ನೆನೆಸಿಕೊಳ್ಳೋದಾದ್ರೆ ಏನು ಮಾತನಾಡ್ತೀರಾ ಸರ್ ಅದು ನನಗೆ ಕೇಳಿದ ತಕ್ಷಣ ಶಾಕಿಂಗ್ ಆಯ್ತು ನನಗೂ ಗೊತ್ತಿರ್ಲಿಲ್ಲ ನನಗೆ ಒಂಥರ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಯಾಕಂದ್ರೆ ಜಯಂತಿ ಅವ ನನ್ನ ಚಿಕ್ಕ ಮಗುವಿಂದ ನೋಡಿದಾರೆ ನನ್ನ ಅದರಿಂದ ಅವ್ರು ನನಗೆ ಇನ್ನೊಂದು ತಾಯಿ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅಷ್ಟು ಒಂದು ನಮ್ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಮೇಲೆ ಅವರೊಬ್ಬರೇನೆ ಅಪ್ಪಾಜಿನ ರಾಜ್ ಅಂತ ಕರಿತಾ ಇದ್ದೀನಿ ಯಾರು ಕರಿತಾ ಇರ್ಲಿಲ್ಲ ಇಂಡಸ್ಟ್ರಿಲಿ ಅಷ್ಟೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಅದು ನನಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಒಂಥರ ಈ ಪರಿಸ್ಥಿತಿ ಹಿಂಗ್ ಮಾತಾಡ್ಬೇಕಲ್ಲ ಅಂತ ನೋವಾಗುತ್ತೆ ಯಾಕಂದ್ರೆ ನಿಜವಾಗ್ಲೂ ನಮ್ಮನ್ನ ಬುದ್ಧಿ ಬೆಳೆಸಿದವರು ಆಮೇಲೆ ಅವ್ರ ಸಿನಿಮಾಗಳು ನೋಡಿ ಅವ್ರು ಮಾಡಿದಂತ ಸಿನಿಮಾಗಳು ಯಾವ್ಯಾವ್ದು ಬರೀ ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಎಲ್ಲಾ ಭಾಷೆಗಳು ಮರಾಠಿ ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅವ್ರ ವ್ಯಕ್ತಿತ್ವ ಬೇರೆ ಯಾಕಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಮಾತಾಡ್ತಿದ್ದ ರೀತಿ ಆ ಪ್ರೀತಿ ಒಂದ್ ಏನ್ ಪ್ರೀತಿ ತೋರಿಸ್ತಾರಲ್ಲ ಅದು ಒಂಥರ ನಿಜವಾಗ್ ನಮ್ಮ ನಮ್ಮ ನನ್ನ ತಾಯಿನೇ ಹೋದಂಗ ಒಂದ್ ದುಃಖ ಆಗ್ತಾ ಇದೆ ನನಗೆ ನಿಜವಾಗ್ಲೇ ಯಾಕಂದ್ರೆ ಮೊದಲನೇ ಸಿನಿಮಾ ಆನಂದ್ರಿ ಅವ್ರ ಕೊಟ್ಟಿದ್ದಂತ ಪ್ರೋತ್ಸಾಹ ಇರ್ಬೋದು ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಮುದ್ದಾಗಿ ಚೆನ್ನಾಗಿ ಮಾಡಿದೆ ಮರಿ ಅಂತ ಒಂದು ಬೆನ್ ತಟ್ಟದಾಗ್ಲಿ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ವಿ ನಾವು ಐ ಥಿಂಕ್ ನಿಜವಾಗ್ಲೂ ಬಹಳ ದುಃಖ ಆಗುತ್ತೆ ಸರ್ ನಿಮ್ಗೆ ಏನ್ ಸಜೆಷನ್ ಎಲ್ಲ ಕೊಡ್ತಾ ಇದ್ರು ಸರ್ ಯಾಕೆಂದ್ರೆ ರಾಜ್ಕುಮಾರ್ ಅವರ ಮಗ ಅನ್ನುವಂತ ಒಂದು ದೊಡ್ಡ ಜವಾಬ್ದಾರಿಯ ಜೊತೆ ಜೊತೆಗೆ ನೀವು ಕೂಡ ಬೆಳೆಯುವಂತ ಸಂದರ್ಭ ಅದು ಅಂದ್ರೆ ಏನಂದ್ರೆ ಸಜೆಷನ್ ಗಿಂತ ಹೆಚ್ಚಾಗಿ ಅವ್ರ ಜೊತೆ ಮಾಡ್ಬೇಕಾದ್ರೆ ಲೀಲಾಗೆಲ್ಲ ಬರ್ತಿದ್ದೆ ಯಾಕಂದ್ರೆ ಅವರು ಅಷ್ಟು ಮುದ್ದಾಗಿ ಮಾಡ್ತಿದ್ರು ಅವರು ಏನು ನಾನು ಸೀನಿಯರ್ ಆಕ್ಟರ್ ಅಂತ ಒಂದು ಪ್ರೆಷರ್ ಇರ್ತಿರ್ಲಿಲ್ಲ ಅವ್ರ ಜೊತೆ ಮಾಡ್ಬೇಕಾರೆ ಯಾಕಂದ್ರೆ ಭವಿಷ್ಯ ಐ ಥಿಂಕ್ ನಮ್ಮನ್ನೆಲ್ಲ ನೋಡ್ ನಾವು ಅವ್ರ ಜೊತೆಲ್ಲ ತುಂಬಾ ಒಂದು ಸಂಬಂಧ ಜಾಸ್ತಿ ಇರೋದ್ರಿಂದ ಐ ಥಿಂಕ್ ನಮ್ಗೆ ತುಂಬಾ ಈಸಿ ಆಯ್ತು ಅವ್ರ ಜೊತೆ ಮಾಡ್ಬೇಕಾದ್ರೆ ಯಾಕಂದ್ರೆ ನಮ್ಮ ಮನೆಯವ್ರ ಜೊತೆ ಮಾಡ್ತಾ ಇದೀವಿ ನಮ್ಗೆ ಅಂತ ಅಂತ ಒಂದು ಫೀಲಿಂಗ್ ಬಂದ್ಬಿಡ್ತಾರೆ ಅದರಿಂದ ಅದು ನನ್ನ ತಾಯಿ ಪಾತ್ರ ನಾನು ಆಗ್ಲೇ ಹೇಳಿದೆ ನಮ್ ತಾಯಿ ಅಂತ ತಪ್ಪಾಗಲ್ಲ ಅಂತ ಹೇಳಿದ್ದೆ ನಾನು 100% ಅದು ನನ್ನ ತಾಯಿಯೇ ಆಕ್ಟ್ ಮಾಡಿರೋದು ಈ ಸಿನಿಮಾ ಅಂತೆಲ್ಲ ಎಷ್ಟೋ ಸಿನಿಮಾಗಳಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ ಗಾಜ್ನೂರ್ ಗಂಡು ಆಮೇಲೆ ಮನಮಿಡಿ ಇತ್ತು ಸಾಕಷ್ಟು ಸಿನಿಮಾಗಳ ಜೊತೆಲಿ ಮಾಡಿ ಐ ಥಿಂಕ್ ರೀಸೆಂಟ್ ಆಗಿ ಎಲ್ಲಿ ಮೀಟ್ ಮಾಡಿದ್ರು ಅಷ್ಟೇ ಅವ್ರು ಬಂದು ಅವರು ನನ್ನ ಹಗ್ ಮಾಡ್ಬೇಕಾದ್ರೆ ಅದು ಅದೊಂದು ವಾರ್ಮ್ತ್ ಇದೆಯಲ್ಲ ಅದು ಯಾವತ್ತು ನಾನು ಯಾವತ್ತೂ ಮರೆಯಕ್ಕಾಗಲ್ಲ ಐ ಥಿಂಕ್ ತುಂಬಾ ಮಿಸ್ ಮಾಡ್ಕೋತೀನಿ ಅದನ್ನೆಲ್ಲ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗ್ ಒಂದು ಅವ್ರ ಅಭಿನಯ ಶಾರದೆ ಅಂತ ಏನ್ ಕರಿತಿದ್ರು ಅದು ಖಂಡಿತ ಅಭಿನಯ ಶಾರದೇನೆ ಅವರು ಸರ್ ಕೊನೆಯದಾಗಿ ಯಾವಾಗ ಮಾತಾಡ್ಸಿದ್ರಿ ಸರ್ ಏನ್ ಹೇಳಿದ್ರು ನಿಮ್ ಜೊತೆ ಮಾತನಾಡೋ ಸಂದರ್ಭ ತುಂಬಾ ದಿನ ಆಯ್ತು ಇವಾಗ ಈ ಕೋವಿಡ್ ಟೈಮ್ಲಿ ಅಷ್ಟು ಮೀಟ್ ಮಾಡಿರ್ಲಿಲ್ಲ ಯಾವತ್ತೋ ಒಂದ್ಸಲ ಮೀಟ್ ಮಾಡಿದ್ ಅಷ್ಟೇ ಅವ್ರ ಹೆಂಗಿದಾರೆ ಮನೆ ಹೆಂಗಿದಾರೆ ಐ ಥಿಂಕ್ ಪ್ರತಿ ಕೇಳೋರು ಸರ್ ನಿಮ್ ಸಂಪರ್ಕ ಅಂದ್ರೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ರು ನಮ್ಮ ಕುಟುಂಬದವರಲ್ಲೇ ಒಬ್ಬರನ್ನ ಕಳ್ಕೊಂಡಂತೆ ಆಗ್ತಾ ಇದೆ ನನ್ನ ತಾಯಿನೇ ಕಳ್ಕೊಂಡಂತೆ ಆಗ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದೆ ನಾನು ತುಂಬಾ ಆತ್ಮೀಯರಾಗಿದ್ದಂತ ಹಿನ್ನೆಲೆಯಲ್ಲಿ ನನಗೆ ಜಯಂತಿ ಅವರ ಜೊತೆ ನಟಿಸುವಂತ ಸಂದರ್ಭದಲ್ಲಿ ಮುಜುಗರ ಈ ರೀತಿಯಾಗಿ ಏನೂ ಆಗ್ತಾ ಇರಲಿಲ್ಲ ತುಂಬಾ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ರು ನಟಿಸುವಂತ ಸಂದರ್ಭದಲ್ಲಿ ತುಂಬಾ ಆತ್ಮೀಯವಾದಂತ ಸಂಬಂಧ ಇತ್ತು ಕುಟುಂಬದಲ್ಲೇ ಒಬ್ಬರನ್ನ ಕಳ್ಕೊಂಡಿದ್ದೇನೆ ಅನ್ನುವಂತ ಆಘಾತ ಎದುರಾಗ್ತಾ ಇದೆ ಅಂತ ಶಿವರಾಜ್ ಕುಮಾರ್ ಅವರು
ಮಾತನಾಡ್ತಾ ಇದ್ರು ಜಯಂತಿ ಅವರ ಬಗ್ಗೆ. ಜಯಂತಿ ಅವರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳಿದ್ದೀನಿ.